ಅಧ್ಯಾಯದಲ್ಲಿ ಇವರಿಗೆ ಇರತಕ್ಕಂತಹ ಅಹಂಕಾರ ಇಳಿದೆಯೋ ಇಲ್ಲುವಂತ ಒಂದು ನೋಡುವುದಕ್ಕೋಸ್ಕರ ನಾರಾಯಣ ಸ್ವಾಮಿ ಆ ಕಾಡಿನ ಮಧ್ಯಭಾಗಕ್ಕೆ ಬಂದು ಅವರಿಬ್ಬರು ಬರ್ತಾ ಇರುವುದನ್ನ ನೋಡಿ ನಿಂತುಕೊಳ್ತಾನೆ. ಆಗ ಅವರಿಬ್ಬರನ್ನ ಕಂಡಂತಹ ಏನಿದೆ, ಯಾರು ನೀವು, ಎದಕ್ಕೋಸ್ಕರ ಈ ಕಾಡಿನಲ್ಲಿ ಹೋಗ್ತಾ ಇದ್ದೀರಾ? ಅಯ್ಯೋ ಮುದುಕ, ನೀರಲ್ಲಿ ಏನಿಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಏನೋ ಒಂದು ರೀತಿ ಬಹಳ ವ್ಯಂಗ್ಯವಾಗಿ ಮಾತನಾಡಿ, ಅರ್ಥವಾಗಲಿ ಅಂದ್ರೆ ನೀವು ಹಾಡಿದಂತ ಈ ಮಾತು ನಿಜವಾಗಲಿ ಅಂತ ಹೇಳಿ ಶಾಪವನ್ನಿಡ್ತಾನೆ. ಆ ಶಾಪಕ್ಕೆ ಗುರಿಯಾದಂತಹ ಇವರಿಬ್ಬರು ಬಂದು ಅಡಗಣ್ಣ ಹತ್ತಿ ಒಂದು ರೂಮಿನಲ್ಲಿ ಅವರ ಬ್ಯಾಗ್ಗಳನ್ನ ಅವರ ದ್ರವ್ಯಗಳನ್ನೆಲ್ಲ ಇಟ್ಟು ಸ್ನಾನ ಸಂಧ್ಯಾ ವಂದನೆಗಳನ್ನ ಮಾಡಿ ಪುನಂ ಅಡಗನ್ನು ಹತ್ತಿ ನೋಡಿದಾಗ ಅಲ್ಲಿರತಕ್ಕಂತಹ ಎಲೆಬಳ್ಳಿಗಳನ್ನ ಕಂಡು ಮಾವ ಅಲ್ಲೇ ಕುಸ್ತೋಗ್ತಾನೆ. ನೀರನ್ನ ತಂದು ಮುಖದ ಮೇಲೆ ಹಾಕಿ ಮಾವ ಯಾತಕ್ಕೆ ಇಷ್ಟೊಂದು ಚಿಂತಾಕ್ರಾಂತರಾಗಿ ಅಲ್ಲಿ ಎಲೆಬಳ್ಳಿ